नमस्कार नोड़ता न्यूज 18 नानु स्मिता रंगनाथ मूर गंटे मूर प्रश्ने विशेष न्यूज बुलेटिन स्वागत प्रतिदिन इवागलू कूड़ा मूर गंटे सरियागी दिनद विद्यमान विभिन्न प्रश्ने मत्तष्टु विस्तृत विवरिसुव प्रयत्नवन्न माड्ता होग्तेवे याके प्रश्ने अन्नोदक्कू कूड़ा इदे उत्तर यावुदे सुद्दि हुट्टोदु प्रश्ने केळोद्रिंद सुद्दि माडोदु आ प्रश्नेगे उत्तरवन्न कंडुकोळ्ळोदक्के ಸದ್ದು ಮಾಡಿದ ಸುದ್ದಿ ಹಿಂದಿನ ಸತ್ಯ ತಿಳಿಯೋಕೆ ಮೂರು ಪ್ರಶ್ನೆ ಹಾಗಾದ್ರೆ ಇವತ್ತಿನ ಮೊದಲ ಸುದ್ದಿ ಹಾಗೆ ಅದರ ಸುತ್ತ ಇರುವ ಮೂರು ಪ್ರಶ್ನೆ ಕಡೆ ಗಮನ ಕೊಡೋಣ ಮೊದಲ ಪ್ರಶ್ನೆ ಏನು ಅನ್ನೋದು ಏನು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 3-4 ದಿನಗಳಿಂದ ಸೋಶಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸದ್ದು ಹಾಗೆ ಚರ್ಚೆಗೆ ಗ್ರಾಸವಾಗಿರುವ ಘಟನೆ ಇದು ಕಾಲೇಜು ಶೌಚಾಲಯದಲ್ಲಿ ವಿಡಿಯೋ ಮಾಡಲಾಗಿದೆ ಅನ್ನೋ ಆರೋಪ ಹಾಗಾದ್ರೆ ಎಲ್ಲಿಂದ ಬರ್ತಾ ಇದೆ ಈ ಆರೋಪ ಅನ್ನೋ ಪ್ರಶ್ನೆಗೆ ಉತ್ತರ ಉಡುಪಿಯ ಖಾಸಗಿ ಕಾಲೇಜ್ ಒಂದರಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಈ ಘಟನೆ ಹಾಗಾದ್ರೆ ಯಾರಿಂದ ಈ ರೀತಿಯ ಘಟನೆಯನ್ನ ಅಥವಾ ಈ ರೀತಿಯ ಕೆಲಸವನ್ನ ಮಾಡಲಾಗಿದೆ ಅನ್ನೋ ಆರೋಪ ಇದೆ ಕಾಲೇಜಿನ ಮೂವರು ವಿದ್ಯಾರ್ಥಿನಿಯರು ಈ ರೀತಿ ಕೃತ್ಯವನ್ನ ಮಾಡಿದ್ದಾರೆ ಅಂದ್ರೆ ಹುಡುಗಿಯರ ಶೌಚಾಲಯದಲ್ಲಿ ಬೇರೆ ಹುಡುಗಿರಿಗೆ ತಿಳಿಯದಂತೆ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ಅದನ್ನ ಬೇರೆ ಬೇರೆ ಪ್ಲಾಟ್‌ಫಾರ್ಮ್ ಅಲ್ಲಿ ಹರಿಬಿಟ್ಟಿದ್ದಾರೆ ಅನ್ನೋ ಆರೋಪ ಕೇಳೋಕೆ ಸಿಕ್ಕಿದೆ ಇದೇ ವಿಚಾರ ಇದೀಗ ಮತ್ತಷ್ಟು ಸದ್ದು ಗದ್ದಲಕ್ಕೆ ಕಾರಣವಾಗ್ತಾ ಇದೆ ಹಾಗಾದ್ರೆ ಇದರ ಮತ್ತಷ್ಟು ಡೀಟೇಲ್ಸ್ ಅನ್ನು ಗಮನಿಸ್ತಾ ಹೋಗೋಣ ಖಾಸಗಿ ಕಾಲೇಜಿನ ಶೌಚಾಲಯದಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಮೂವರು ವಿದ್ಯಾರ್ಥಿನಿಯರಿಂದ ಈ ಕೃತ್ಯ ಎಸಗಲಾಗಿದೆ ಅನ್ನೋ ವಿಚಾರ ಆದರೆ ಈ ಕ್ಷಣದವರೆಗೂ ಕೂಡ ಅಧಿಕೃತವಾಗಿ ಈ ಕಾಲೇಜಿನ ಆಡಳಿತ ಮಂಡಳಿಯಿಂದಾಗಲಿ ಅಥವಾ ಯಾವ ವಿದ್ಯಾರ್ಥಿನಿಯರ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ ಅನ್ನೋ ಆರೋಪ ಇದೆ ಆ ವಿದ್ಯಾರ್ಥಿನಿಯರಾಗಲಿ ಎಲ್ಲೂ ಅಧಿಕೃತವಾಗಿ ದೂರನ್ನ ದಾಖಲು ಮಾಡಿಲ್ಲ ಕಾಣದ ಕೈಗಳ ಕೈವಾಡ ಇದೆ ಅನ್ನೋ ಅನುಮಾನ ಹಾಗೆ ಆರೋಪ ಕ್ರಮಕ್ಕೆ ಸ್ಥಳೀಯ ಶಾಸಕರಾದ ಯಶಪಾಲ್ ಸುವರ್ಣ ಆಗ್ರಹಿಸುತ್ತಿದ್ದಾರೆ ಮಾಧ್ಯಮ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರವಾಗ್ತಾ ಇದ್ದಂತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಎಸ್ಪಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಸುಮೋಟೋ ಪ್ರಕರಣವನ್ನ ತೆಗೆದುಕೊಳ್ಳೋಕೆ ಕ್ಲೂ ಸಿಗ್ತಾ ಇಲ್ಲ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಸರಿ ನಾವೇ ಸ್ವಯಂ ಪ್ರೇರಿತರಾಗಿ ಇದರ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನು ತೆಗೆದುಕೊಂಡು ತನಿಖೆ ಮಾಡೋಣ ಅಂತಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಾಕ್ಷ್ಯಗಳು ಲಭ್ಯವಾಗ್ತಾ ಇಲ್ಲ ನಾವು ಸೋಶಿಯಲ್ ಮೀಡಿಯಾವನ್ನ ಕೂಡ ಟ್ರ್ಯಾಕ್ ಮಾಡ್ತಾ ಇದೀವಿ ಅಲ್ಲಿ ಲಭ್ಯವಾಗ್ತಿರುವ ವಿಡಿಯೋಗಳು ಈಗೇನ ಆರೋಪ ಕೇಳೋಕೆ ಸಿಗ್ತಾ ಇದೆ ಆ ವಿಡಿಯೋ ಅಲ್ಲ ಕೆಲವೊಂದಷ್ಟು ವಿಡಿಯೋಗಳಲ್ಲಿ ಆಡಿಯೋವನ್ನ ಆ ಧ್ವನಿಯನ್ನ ಬದಲಾಯಿಸಿರುವ ಒಂದಷ್ಟು ವಿಡಿಯೋ ಕೂಡ ಲಭ್ಯವಾಗಿದೆ ಆದರೆ ಈ ಒಂದು ಪರ್ಟಿಕ್ಯುಲರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ಲೂ ನಮಗೆ ಲಭ್ಯವಾಗ್ತಾ ಇಲ್ಲ ಅಂತ ಹೇಳಿ ಉಡುಪಿಯ ಎಸ್ಪಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಇನ್ನು ಈ ಘಟನೆ ಬಗ್ಗೆ ಮಾತನಾಡಿರೋ ಉಡುಪಿ ಶಾಸಕ ಯಶಪಾಲ್ ಸುವರ್ಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಹೋರಾಟದ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಅಲ್ಲದೆ ಪೊಲೀಸರು ಸುಮೋಟೋ ಪ್ರಕರಣವನ್ನ ದಾಖಲಿಸಿಕೊಳ್ಳಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ ಇತ್ತ ಎಸ್ಪಿ ಅಕ್ಷಯ್ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಇಂಥ ಘಟನೆ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಸ್ಥಳೀಯ ಶಾಸಕರ ಮಾತೇನು ಇದಕ್ಕೆ ಪೊಲೀಸ್ ಅಧಿಕಾರಿ ಅವರ ಪ್ರತಿಕ್ರಿಯೆ ಏನು ಗಮನಿಸೋಣ ಉಡುಪಿ ಜಿಲ್ಲೆ ಶೈಕ್ಷಣಿಕವಾಗಿ ಬಹಳಷ್ಟು ಸಾಧನೆ ಮಾಡಿದ ಜಿಲ್ಲೆ ಮೂರು ಜನ ಹುಡುಗಿಯರು ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯ ಹುಡುಗಿಯರು ಇಂಥ ಕೃತ್ಯವನ್ನು ಎಸಗಲಿಕ್ಕೆ ಹೋಗಿ ಇವತ್ತು ಇಡೀ ಜಿಲ್ಲೆಯ ಜನರ ತಲೆಗೆ ತಗ್ಗಿಸುವಂಥ ಕೆಲಸ ಅವರು ಮಾಡಿದ್ದಾರೆ ಹುಡುಗಿಯರು ಒಂದು ಟಾಯ್ಲೆಟಲ್ಲಿ ವಿಡಿಯೋ ಕ್ಯಾಮರಾ ಹಿಡ್ಕೊಂಡು ಅದನ್ನು ಸೆರೆ ಹಿಡಿದು ಆ ದೃಶ್ಯವನ್ನು ಬೇರೆಯವರಿಗೆ ಫಾರ್ವರ್ಡ್ ಮಾಡುವಂಥದ್ದು ದೊಡ್ಡ ಅಕ್ಷಮ್ಯ ಅಪರಾಧ ಅದನ್ನು ಯಾರು ಕೂಡ ಕ್ಷಮೆ ಮಾಡುವುದಂತಲ್ಲ ಉಡುಪಿ ಜಿಲ್ಲೆಯಲ್ಲಿ ಇಂಥ ಕೃತ್ಯ ಆದಕ್ಕೆ ಖಂಡಿತವಾಗಿಯೂ ಅದನ್ನು ಖಂಡಿಸ್ತೇವೆ ಅದನ್ನು ಕ್ಷಮಿಸಲಿಕ್ಕೆ ಸಾಧ್ಯವಿಲ್ಲ ಆ ಮೂರು ಜನ ಯಾರು ವಿದ್ಯಾರ್ಥಿಗಳು ಅದನ್ನು ಎಸಗಿದ್ದಾರೆ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಈಗಾಗಲೇ ಆಗ್ರಹವನ್ನು ಮಾಡಿದ್ದೇವೆ ಇನ್ನೊಂದು ಹಿಡನ್ ಕ್ಯಾಮೆರಾ ಇಟ್ಟಿತ್ತು ಹಿಡನ್ ಕ್ಯಾಮೆರಾ ಮೂಲಕ ಮಾಡಿದ್ದಾರೆ ಅನ್ನುವಂಥದ್ದು ಹೇಳಿದ್ದಾರೆ ಆ ರೀತಿ ಕೂಡ ಯಾವುದು ಇಲ್ಲಿ ತನಕ ನಮ್ಮ ಗಮನಕ್ಕೆ ಬಂದಿಲ್ಲ ಸೆಕೆಂಡ್ ಇಂಥ ಸುಮಾರು ವಿಡಿಯೋಗಳು ಮಾಡಿಸ್ಬಿಟ್ಟು ಸರ್ಕ್ಯುಲೇಟ್ ಮಾಡಿ ಬ್ಲ್ಯಾಕ್ಮೇಲ್ ಮಾಡೋದು ಅಥವಾ ತೊಂದರೆ ಕೊಡೋದು ಒಂದು ಸರ್ಕ್ಯುಲೇಷನ್ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ತನಕ ಇಲಾಖೆಗೆ ಯಾವುದು ಮಾಹಿತಿ ಇಲ್ಲ ನಮ್ಮ ಸೋರ್ಸಸ್ ಮೂಲಕ ಕೂಡ ಎಲ್ಲೂ ಗಮನದಲ್ಲಿ ಬಂದಿಲ್ಲ ಅಥವಾ ನಾವು ಸಹ ಸಾಮಾಜಿಕ ಜಾಲತಾಣದ ಮೇಲೆ ನಿಗಾ ಇಟ್ಟಿರ್ತೇವೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ನಾವು ಸಹ ನೋಡ್ತಾ ಇರ್ತೇವೆ ಅಲ್ಲಿ ಸಹ ಈ ರೀತಿ ವಿಡಿಯೋ ಸರ್ಕ್ಯುಲೇಟ್ ಆಗಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿಲ್ಲ ಬಟ್ ಈ ವಿಡಿಯೋಗೂ ಮತ್ತು ಇದಕ್ಕೂ ಸಂಬಂಧ ಇಲ್ಲ ಬೇರೆ ಕಡೆ ಆಗಿರೋ ವಿಡಿಯೋಗೆ ಬೇರೆ ಒಂದು ವಾಯ್ಸ್ ಎಡಿಟ್ ಮಾಡಿ ಕೊಟ್ಟಿರುವಂಥದ್ದು ಕೂಡ ನಾವು ಗಮನಿಸಿದ್ದೇವೆ ಸೊ ಅದು ಕೂಡ ಸರಿ ಇಲ್ಲ ತಪ್ಪು ಇದೆ ಇನ್ನು ಇದೇ ಉಡುಪಿಯ ವಿಚಾರ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಚರ್ಚೆಗೆ ವೇದಿಕೆಯನ್ನ ಹಾಕಿಕೊಟ್ಟಿದೆ ಹಾಗಾದ್ರೆ ಯಾರಿಂದ ಪ್ರಾರಂಭವಾಯಿತು ಹಾಗೆ ಯಾವ ಹಾದಿಯಲ್ಲಿ ಸಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಉಡುಪಿ ಕಾಲೇಜಿನಲ್ಲಾದ ಘಟನೆಯ ಬಗ್ಗೆ ಚರ್ಚೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ರಶ್ಮಿ ಸಾಮಂತ್ ಅನ್ನುವವರು ಅಲ್ಲಿನ ಅಂದ್ರೆ ಉಡುಪಿಯ ಸ್ಥಳೀಯ ನಿವಾಸಿ ಕೂಡ ಇವರು ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ
ಆಕ್ಟಿವ್ ಆಗಿರುವವರು ರಶ್ಮಿ ಸಾಮಂತ್ ಇದರ ಬಗ್ಗೆ ಟ್ವೀಟ್ ಅನ್ನು ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕಾಲೇಜಿನ ಶೌಚಾಲಯದಲ್ಲಿ ಮೊಬೈಲ್ ಇಟ್ಟ ಮಾಹಿತಿ ಹಾಗೆ ವಿದ್ಯಾರ್ಥಿನಿಯರ ಹೆಸರನ್ನು ಉಲ್ಲೇಖಿಸಿ ಟ್ವೀಟ್ ಅನ್ನು ಮಾಡಿದ್ದಾರೆ. ಅದರಲ್ಲೂ ಹಿಂದೂ ಹುಡುಗಿಯರ ವಿಡಿಯೋವನ್ನು ಮಾಡಲಾಗಿದೆ ಅಂತ ಹೇಳಿ ಟ್ವಿಟರ್ ನಲ್ಲಿ ಬರೆದುಕೊಂಡಿದ್ದಾರೆ. ರಶ್ಮಿ ವಾಟ್ಸ್ಆಪ್ ನಲ್ಲಿ ಆ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಅಂತ ಕೂಡ ತಮ್ಮ ಟ್ವಿಟರ್ ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ರಶ್ಮಿ ಸಾಮಂತ್ ಟ್ವೀಟ್ ಮಾಡಿದ ಬಳಿಕ ಪೊಲೀಸರು ಸ್ಥಳೀಯ ಪೊಲೀಸರು ಅವರ ಮನೆಗೆ ಹೋಗಿ ಮನೆಯಲ್ಲಿದ್ದವರ ವಿಚಾರಣೆಯನ್ನು ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ ಬಗ್ಗೆ ಶಾಸಕ ಯಶಪಾಲ್ ಸುವರ್ಣ ರಿಯಾಕ್ಟ್ ಮಾಡಿದ್ದಾರೆ. ರಾಷ್ಟ್ರೀಯ ಚಿಂತನೆಯವರಿಗೆ ಕಿರುಕುಳ ನೀಡೋದನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ, ಗೃಹ ಸಚಿವರಿಗೆ ಎಚ್ಚರಿಕೆ ನೀಡುತ್ತಿದ್ದೇವೆ, ಜೊತೆಗೆ ಮನವಿಯನ್ನ ಕೂಡ ಮಾಡಿಕೊಳ್ತಾ ಇದ್ದೇವೆ. ಪೊಲೀಸ್ ಇಲಾಖೆ ಸುಮೋಟೋ ಕೇಸ್ ಅನ್ನು ದಾಖಲಿಸಿಕೊಳ್ಳಬೇಕು ಅಂತ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಸ್ಥಳೀಯ ಶಾಸಕರು. ಇನ್ನು ಎಸ್ಪಿ ಈ ಬಗ್ಗೆ ಅಂದ್ರೆ ಟ್ವೀಟ್ ಬಗ್ಗೆ ಕೂಡ ಮಾತನಾಡಿ ಟ್ವೀಟ್ ಮಾಡಿರುವ ಅಕೌಂಟ್ ಚೆಕ್ ಮಾಡಿದ್ದೇವೆ, ಇದೇ ವಿಚಾರದಲ್ಲಿ ಮನೆಯವರ ಬಳಿಯಲ್ಲಿ ಮಾತನಾಡಿದ್ದೇವೆ, ಯಾವುದೇ ದುರುದ್ದೇಶದಿಂದ ಮಾಹಿತಿಯನ್ನ ಪಡೆದುಕೊಂಡಿಲ್ಲ, ಸಾಮಾಜಿಕ ಹಿತಾಸಕ್ತಿಯಿಂದ ಸುಮೋಟೋ ತೆಗೆದುಕೊಳ್ಳಕ್ಕೂ ಕೂಡ ಕ್ಲೂ ಸಿಕ್ತಿಲ್ಲ ಎಂದಿದ್ದಾರೆ ಯಶಪಾಲ್ ಸುವರ್ಣ. ಹಾಗೆ ಉಡುಪಿ ಶಾಸಕ ಹಾಗೆ ಪೊಲೀಸ್ ಅಧಿಕಾರಿಗಳು ಈ ಟ್ವೀಟ್ ಗೆ ಸಂಬಂಧಪಟ್ಟಂತೆಯೂ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಏನು ಮಾತನಾಡಿದ್ದಾರೆ ಕೇಳೋಣ. ನಮ್ಮ ಉಡುಪಿಯ ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಪದವಿ ಪಡೆದ ರಶ್ಮಿ ಸಾವಂತ್ ನಿನ್ನೆ ಟ್ವೀಟ್ ಮಾಡಿ ಇವತ್ತು ರಾಷ್ಟ್ರದಾದ್ಯಂತ ವಿಶ್ವದಾದ್ಯಂತ ಅದು ಸ್ಪ್ರೆಡ್ ಆಗಿದೆ. ಆ ಬಗ್ಗೆ ನಿನ್ನೆ ರಾತ್ರಿ ಪೊಲೀಸರು ಅವರ ಮನೆಗೆ ಹೋಗಿ ಅವರ ವಿಚಾರಣೆಗಳನ್ನು ಮಾಡಿದ್ದಾರೆ. ಈಗಾಗಲೇ ರಶ್ಮಿ ಸಾವಂತ್ ಅವರ ಮನೆಗೆ ಭೇಟಿ ನೀಡಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಯಾರೂ ಕೂಡ ದೇಶದ ಪರವಾಗಿ ರಾಷ್ಟ್ರದ ಚಿಂತನೆಯಲ್ಲಿ ಕೆಲಸ ಮಾಡುವವರಿಗೆ ಯಾವುದೇ ರೀತಿಯ ಕಾಂಗ್ರೆಸ್ ಸರ್ಕಾರದಿಂದ ಅನ್ಯಾಯ ಆದರೆ ಖಂಡಿತವಾಗಿ ನಾವು ಅದನ್ನು ಸಹಿಸಲಿಕ್ಕೆ ಆಗುವುದಿಲ್ಲ. ಖಂಡಿತವಾಗಿ ರಶ್ಮಿ ಸಾವಂತ್ ಅವರು ಈ ರೀತಿ ಒಳ್ಳೆಯ ಕೆಲಸ ಮಾಡುವಾಗ ಉಡುಪಿಯ ಜನತೆ ಉಡುಪಿಯ ಶಾಸಕನಾಗಿ ಅವರಿಗೊಂದು ಇದ್ದುಕೊಂಡು ಉಡುಪಿಯ ಜನರಿಗೆ ನ್ಯಾಯ ಕೊಡುವಂತ ಕೆಲಸಗಳನ್ನು ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಟ್ವೀಟ್ ಮಾಡೋದಂತೂ ಅಕೌಂಟ್ ಫೇಕ್ ನಿಜ ಅದು ತಿಳ್ಕೋಬೇಕಾಗಿತ್ತು, ಅಥವಾ ಬೇರೆ ಹೆಸರು ಯೂಸ್ ಮಾಡಿಕೊಂಡು ಬೇರೆ ಯಾರಾದರೂ ಅದನ್ನ ಮಾಡ್ತಿದ್ದಾರೆ ಅಂತ. ಸೆಕೆಂಡ್, ಗೊತ್ತಾದ್ಮೇಲೆ ಸತ್ಯಾಂಶಕ್ಕಿಂತ ಇದು ಏನು ಇಲ್ಲಿ ತನಕ ಬಂದಿರೋ ಮಾಹಿತಿಗಿಂತ ದೂರವಾಗಿರುತ್ತದೆ ಅಂತ ತಿಳಿಸ್ಲಿಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ದು. ಅದು ತೊಂದರೆ ಕೊಡುವಂತ ಉದ್ದೇಶಕ್ಕೆ ಅವರು ನಮ್ಮ ಹತ್ರ ಬಂದು ಯಾವುದೇ ಕಂಪ್ಲೇಂಟ್ ಕೊಡಲಿಲ್ಲ. ನಮ್ಮ ಮೋರ್ ಓವರ್ ಸೋಷಿಯಲ್ ಮೀಡಿಯಾದಿಂದ ಸೋಮೋಟೋ ತಗೊಳ್ಳಲಿಕ್ಕೆ ಕೂಡ ನಮಗೆ ಯಾವುದು ಈ ಇನ್ಸಿಡೆಂಟ್ ಸಂಬಂಧಪಟ್ಟಂತೆ ಕ್ಲೂಗಳು ಓಪನ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ನಲ್ಲಿ ಸಿಗ್ತಾ ಇಲ್ಲ. ಸೊ ದಟ್ ವಿ ಕ್ಯಾನ್ ಟೇಕ್ ಅ ಸೋಮೋಟೋ ಕಂಪ್ಲೇಂಟ್ ಆಫ್ ಇಟ್. ಕೆಲವು ಸಂದರ್ಭಗಳಲ್ಲಿ ನಾವು ಸಾಮಾಜಿಕ ಹಿತಾಸಕ್ತಿ ನೋಡಿಕೊಂಡು ಸೋಮೋಟೋ ಕಂಪ್ಲೇಂಟ್ಸ್ ತಗೊಳ್ತೇವೆ, ಇದರಲ್ಲಿ ಅಂತದ್ದು ನಮಗೆ ಕಂಡು ಬಂದಿಲ್ಲ. ಯಾವಾಗ ರಶ್ಮಿ ಸಾಮಂತ್ ತಮ್ಮ ಟ್ವಿಟರ್ ಖಾತೆಯಲ್ಲಿ ಉಡುಪಿಯಲ್ಲಿ ಆಗಿದೆ ಅಂತ ಹೇಳಲಾಗ್ತಾ ಇರುವ ಪ್ರಕರಣದ ಬಗ್ಗೆ ಮೆನ್ಷನ್ ಮಾಡ್ತಾರೆ, ಅದರಲ್ಲಿ ಪ್ರಸ್ತಾಪ ಮಾಡ್ತಾರೆ, ಸ್ಥಳೀಯ ಪೊಲೀಸರು ಹೋಗಿ ವಿಚಾರಣೆಯನ್ನು ನಡೆಸಿದ್ದಾರೆ. ಬಿಜೆಪಿ ಹಾಗೆ ಕೆಲ ಹಿಂದೂ ಪರ ಸಂಘಟನೆಗಳ ಆರೋಪ ಏನು ಅಂತಂದ್ರೆ, ಯಾರು ಹಿಂದೂ ಹೆಣ್ಮಕ್ಳ ಪರವಾಗಿ ಧ್ವನಿಯನ್ನ ಎತ್ತಿದ್ರು ಅವರಿಗೆ ಕಿರುಕುಳ ನೀಡೋ ಕೆಲಸ ಆಗ್ತಾ ಇದೆ ಪೊಲೀಸ್ ಇಲಾಖೆಯಿಂದ ಅಂತ ಹೇಳಿ. ಇದು ಸತ್ಯಾನ ಸುಳ್ಳ? ಈ ಬಗ್ಗೆ ರಶ್ಮಿ ಅವರು ಕ್ಲಾರಿಫಿಕೇಶನ್ ಅನ್ನ ಕೊಡೋದು ಬಾಕಿ ಇದೆ. ಇದರ ಜೊತೆಗೆ ಸ್ಥಳೀಯ ಶಾಸಕರಾದ ಯಶಪಾಲ್ ಸುವರ್ಣ ಅವರು ರಶ್ಮಿ ಸಾಮಂತ್ ಅವರ ಮನೆಗೆ ಭೇಟಿ ನೀಡಿದ್ದಾರೆ ಅನ್ನೋ ಮಾಹಿತಿ ನ್ಯೂಸ್ ಏಟೀನ್ಗೆ ಲಭ್ಯವಾಗಿದೆ. ಆಗಿದ್ದೇನು ಪೊಲೀಸರು ಬಂದು ಏನು ವಿಚಾರಿಸಿದ್ರು ಏನು ಅನ್ನೋದ್ರ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ ಸ್ಥಳೀಯ ಶಾಸಕರಾದ ಯಶಪಾಲ್ ಸುವರ್ಣ ರಶ್ಮಿ ಅವರ ಮನೆಯಿಂದ, ಹಾಗೆ ರಶ್ಮಿ ಅವರನ್ನ ಮಾತನಾಡಿಸುವ ಮೂಲಕ ಅನ್ನೋ ಮಾಹಿತಿ ನ್ಯೂಸ್ ಏಟೀನ್ಗೆ ಲಭ್ಯವಾಗ್ತಾ ಇದೆ. ಇಲ್ಲಿ ಕಾಲೇಜ್ ಕಡೆಯಿಂದ ಆಗ್ಲಿ ಅಥವಾ ಯಾವ ವಿದ್ಯಾರ್ಥಿನಿಯರ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ, ಅವರದ್ದಾಗ್ಲಿ ಅಧಿಕೃತವಾಗಿ ದೂರು ದಾಖಲಾಗಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ನಾವು ಗಮನಿಸ್ತಾ ಇದ್ವಿ, ಸ್ಥಳೀಯ ಎಸ್ಪಿ ಹೇಳ್ತಾ ಇರುವ ಪ್ರಕಾರ ಸುಮೋಟೋ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಿಕ್ಕೂ ಕೂಡ ಬೇಕಾದ ಸಾಕ್ಷ್ಯಗಳು ಲಭ್ಯವಾಗ್ತಿಲ್ಲ. ಹೀಗಾಗಿ ಅಧಿಕೃತವಾಗಿ ಈ ಬಗ್ಗೆ ದೂರು ಇವರಿಗೆ ದಾಖಲಾಗಿಲ್ಲ ಅನ್ನೋದು ಪೊಲೀಸ್ ಇಲಾಖೆಯ ಸ್ಪಷ್ಟನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೇಜಸ್ವಿನಿ ಮಾತನಾಡುತ್ತಿದ್ದಾರೆ, ಬಿಜೆಪಿ ಎಂಎಲ್ಸಿ ಕೇಳೋಣ. ಭಯೋತ್ಪಾದಕ ಸಂಘಟನೆಯ ಮುಖ್ಯಸ್ಥರು ಕೂಡ ಉತ್ತೇಜನ ಕೊಡುವಂತಹ ಘಟನಾವಳಿಗಳನ್ನು ನಾನು ಉಲ್ಲೇಖ ಮಾಡ್ತೀನಿ ನಂತರದಲ್ಲಿ. 20ನೇ ತಾರೀಕು ಉಡುಪಿನಲ್ಲಿ ಒಂದು ಘಟನೆ ಬೆಳಕಿಗೆ ಬರುತ್ತೆ. ನೇತ್ರಜ್ಯೋತಿ ಅನ್ನುವಂತಹ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ 3 ಜನ ಹೆಣ್ಣುಮಕ್ಕಳು ತನ್ನ ಸಹಪಾಠಿ ವಿದ್ಯಾರ್ಥಿನಿ ಶೌಚಾಲಯದಲ್ಲಿ ಒಂದು ಹಿಡನ್ ಕ್ಯಾಮರಾ ಇಟ್ಟು ಆ ಒಂದು ನಗ್ನ ಚಿತ್ರಗಳನ್ನ ಚಿತ್ರೀಕರಿಸಿ ಒಂದು ಸಂಬಂಧಪಟ್ಟಂತ ಒಂದು ಆರ್ಗನೈಸ್ಡ್ ಗ್ರೂಪ್ಗೆ ಕಳಿಸ್ತಕ್ಕಂತ ಒಂದು ಘಟನಾವಳಿ ನಡೆಯುತ್ತೆ ಅಲ್ಲಿ. ಇದು ಬೆಳಕಿಗೆ ಬಂದ್ಮೇಲೆ ರಶ್ಮಿ ಸಾಮಂತ್ ಅನ್ನುವಂತ ಒಬ್ಬ ಹ್ಯೂಮನ್ ರೈಟ್ ಆಕ್ಟಿವಿಸ್ಟ್, ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ವಿದ್ಯಾರ್ಥಿನಿ, ಆಮೇಲೆ ತುಂಬಾ ಆಕ್ಟಿವ್ ಆಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತಕ್ಕಂತ ವ್ಯಕ್ತಿ, ಅವರು ಟ್ವೀಟ್ ಮಾಡಿದ ಮೇಲೇನೆ ಇದು ಬೆಳಕಿಗೆ ಬಂದದ್ದು. ವಿಚಾರ ಏನು ಅಂತ ಹೇಳಿ ನಮ್ಮ ಆ ಭಾಗದ ಉಡುಪಿಯಲ್ಲಿ ಶಾಸಕರಾಗಿರ್ತಕ್ಕಂತ ಯಶಪಾಲ್ ಸುವರ್ಣ ಅವರು ಹೋಗಿ ನೋಡ್ಲಾಗಿ, ಇತ್ತೀಚೆಗೆ ತುಂಬಾ ಮಳೆಯ ಕಾರಣಗಳಿಂದಾಗಿ ಕಾಲೇಜಿಗೆ ರಜೆ ಘೋಷಣೆಯಾಗಿರುತ್ತೆ, ಕಾಲೇಜಿಗೆ ಹೋಗಕ್ಕಾಗಲ್ಲ,
ಆದ್ರೆ ಫೋನ್ ನಲ್ಲಿ ಸಂಪರ್ಕವನ್ನ ಮಾಡ್ತಾರೆ, ಏನ್ ಘಟನಾವಳಿಗಳಾಗಿದೆ ಅಂತ ಹೇಳಿ ಕಾಲೇಜು ತತ್ಕ್ಷಣ ಕಾಲೇಜಿನವರು ಆ ಮೂರು ಹೆಣ್ಣು ಮಕ್ಕಳನ್ನ, ವಿಶೇಷವಾಗಿ ಈ ಚಿತ್ರೀಕರಣ ಮಾಡಿದ್ದಾರೆ ಎನ್ನುವ ಮೂರು ಹೆಣ್ಣು ಮಕ್ಕಳನ್ನ, ಅಲಿಮತುಲ್ಲಾ, ಶೈಫಾ, ಶಬನಾಸ್ ಮತ್ತು ಆಲಿಯಾ ಅಂತ ಈ ಮೂರು ಹೆಣ್ಣು ಮಕ್ಕಳನ್ನ ಕಾಲೇಜಿನಿಂದ ಸಸ್ಪೆಂಡ್ ಮಾಡಿದ್ದಾರೆ. ಅಲಿಮತುಲ್ಲಾ, ಶೈಫಾ, ಶಬನಾಸ್, ಆಲಿಯಾ ಅಂತ. ಇನ್ನೂ ದುಗುಡಾಗುವಂತ ಸಂಗತಿ ಅಂದ್ರೆ ಈ ವಿಡಿಯೋ ಬಗ್ಗೆ ಬೆಳಕಿಗೆ ಬಂದ ಮೇಲೆ ಅನೇಕ ಸಹಪಾಠಿ ಹೆಣ್ಣು ಮಕ್ಕಳೋಗಿ ದೂರು ಕೊಟ್ಟಿದ್ದಾರೆ, ಇವತ್ತು ಶಾಸಕರ ಬಳಿ ದೂರು ಕೊಟ್ಟಿದ್ದಾರೆ. ಇದು ಒಂದ್ ರೀತಿ ಕಲ್ಪನೆ ಮಾಡ್ಕೊಳಕ್ ಆಗ್ದಲೇ ಇರುವಂತಹ ಸನ್ನಿವೇಶ. ಮಹಿಳೆಯ ಮಾಡೆಸ್ಟಿಯನ್ನು ಔಟ್ರೇಜ್ ಮಾಡುವಂತಹ ಯಾವ ಖಾಸಗಿತನ ಇದೆ ಒಂದು ಕಾಲೇಜಿನಲ್ಲಿ? ಸುರಕ್ಷಿತವಾದಂತಹ ವಾತಾವರಣವನ್ನ, ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕಾಗಿರ್ತಕ್ಕಂಥದ್ದು ಕಾಲೇಜಿನ ಕರ್ತವ್ಯ. ಎರಡನೇದು, ಸಹಪಾಠಿ ವಿದ್ಯಾರ್ಥಿನಿಯರೇ ಇಂತಹ ಒಂದು ದುಷ್ಕೃತ್ಯದಲ್ಲಿ ತೊಡಗಿದ್ರೆ ಇದು ಮೇಲ್ನೋಟಕ್ಕೆ ಆಗಿರ್ತಕ್ಕಂಥದ್ದಲ್ಲಿ ವಿಕೃತ ಮಾತ್ರವಲ್ಲ, ವಿಧ್ವಂಸಕ ಒಂದು ಚಟುವಟಿಕೆ ಅಂತ ನಾವು ಕರೀಬೇಕಾಗುತ್ತೆ. ಮತ್ತು ಈ ಮೂರು ಜನ ಹೆಣ್ಮಕ್ಳು, ಮುಸ್ಲಿಂ ಹೆಣ್ಮಕ್ಳು, ಈಗ ನೋಡಿ ವಿಕ್ಟಿಮ್ ಹಿಂದೂ ಹೆಣ್ಮಗಳಾಗಿದ್ದಾಳೆ. ಮತ್ತೆ ಇವರು ಕಳಿಸ್ತಾ ಇರತಕ್ಕಂಥದ್ದೆಲ್ಲ ಗ್ರೂಪ್ಸ್ ಕಳಿಸಿದ್ದಾರೆ, ಆಲ್ರೆಡಿ ಆ ಚಿತ್ರಗಳನ್ನ ಕಲ್ಪಿಸಿದ್ದಾರೆ. ಪೊಲೀಸ್ನವರು ಇನ್ನೂ ನಮಗೆ ಈ ಸರ್ಕಾರದ ಬಗ್ಗೆ ಒಂದು ಬೇಸರ ಆಗ್ತಕ್ಕಂಥದ್ದು ಅಂದ್ರೆ, ಪೊಲೀಸ್ನವರು ಟ್ವೀಟ್ ಮಾಡಿ ಇಂಥ ಘಟನೆ ನಡೆದಿದೆ ಅಂತಕ್ಕಂಥ ರಶ್ಮಿಯ ಮನೆಗೆ ರಾತ್ರೋರಾತ್ರಿ ಯಾವುದೇ ವಾರಂಟ್ ಇಲ್ಲದೆ ಹೋಗ್ತಾರೆ, ಆಕೆಯನ್ನ ಬೆದರಿಸ್ತಾರೆ, ಅವರ ತಂದೆಯನ್ನ ಹೊತ್ತಾಕೊಂಡು ಹೋಗ್ತಾರೆ, ಅವರ ಮೇಲೆ ಒತ್ತಡವನ್ನ ತರ್ತಾರೆ. ಆದ್ರೆ ಈ ವಿದ್ಯಾರ್ಥಿನಿಯರನ್ನ ಅರೆಸ್ಟ್ ಮಾಡೋದಾಗ್ಲಿ, ಇವರ ಮೇಲೆ ಕಾನೂನು ಕ್ರಮ ಜರುಗಿಸೋದಂತದಾಗ್ಲಿ, ತನಿಖೆಗೆ ಒಳಪಡಿಸೋದಂತದ್ದಾಗ್ಲಿ, ಅದು ಮಾಡೋದಿಲ್ಲ. ಇದನ್ನ ಮುಚ್ಚಿ ಹಾಕ್ಬೇಕು ಅಂತೇಳಿ ನೋಡ್ತಾಳೆ ಆರ್ಗನೈಸರ್ ಮೆಥಡ್ ಅಲ್ಲಿ. ಎರಡನೇದು, ನಮ್ಗೆ ಇವತ್ತು ಪರಮೇಶ್ವರ್ ಅವರೇ ಹೋಮ್ ಮಿನಿಸ್ಟರ್ ಆಗಿರ್ಲಿ ಅಥವಾ ಮತ್ತೊಂದಾಗಿರ್ಲಿ, ಇವತ್ತು ಪ್ರಿಯಾಂಕರ್ಗೆ ಅವರು ಐಟಿ ಬಿಟಿ ಒಂದು ತಜ್ಞ ಒಂದು ಮಿನಿಸ್ಟ್ರಿಯನ್ನ ಹ್ಯಾಂಡಲ್ ಮಾಡ್ತಾ ಇರ್ತಕ್ಕಂಥವ್ರು, ಅವರು ಹೇಳ್ತಾರೆ ಫ್ಯಾಕ್ಟ್ ಚೆಕ್, ರಶ್ಮಿಯನ್ನ ಫೇಕ್ ನ್ಯೂಸ್ ಹರಡ್ತಾರೆ ಆ ರೀತಿ ಈ ರೀತಿ ಅಂತ. ಅವರು ಹಿಂದೆ ಕೆಲವು ದರ್ಗಾದಲ್ಲಿ ಏನೋ ಆಗಿದೆ 92 ಇನ್ಸಿಡೆಂಟ್ಗಳನ್ನೆಲ್ಲ ಅವರು ಅಲ್ಲೊಂದು 200 ಮಕ್ಕಳನ್ನು ಕರ್ಕೊಂಡೋಗಿ ಕೂಡಾಕೊಂಡಿದ್ರು, ಅವರ ಮೇಲೆ ಸಾಮೂಹಿಕವಾದಂತಹ ಅತ್ಯಾಚಾರ ಮಾಡಿ ವಿಡಿಯೋ ಚಿತ್ರೀಕರಣ ಮಾಡಿ ಅದನ್ನೆಲ್ಲ ಹರಿಬಿಟ್ಟಿದ್ರು, ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕಳಿಸ್ತಿದ್ರು ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಾನು ಮತ್ತೆ ಮತ್ತೆ ಹೇಳ್ತೀನಿ, ಇವರು ಹ್ಯೂಮನ್ ರೈಟ್ ಆಕ್ಟಿವಿಸ್ಟ್ ಮಾತ್ರವಲ್ಲ, ಅತ್ಯಂತ ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ವಿದ್ಯಾರ್ಥಿನಿ ಅನ್ನೋದನ್ನ ನಾನು ಒತ್ತಿ ಒತ್ತಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ವೆಸ್ಟರ್ನ್ ಮೀಡಿಯಾ ಅಥವಾ ಇನ್ನೊಂದು ಮೀಡಿಯಾಗಳು ಯಾವ ರೀತಿ ಭಾರತದ ವಿರುದ್ಧ ಒಂದು ರಾಷ್ಟ್ರದ ಹಿತದ ವಿರುದ್ಧ ಕೆಲಸ ಮಾಡ್ತಿದೆ ಅಂತೇಳಿ ತಮಗ್ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಇದು ಆರ್ಗನೈಸ್ಡ್. ಕಳೆದ ಸಲ ತಾವು ಮಂಡ್ಯದಲ್ಲಿ ಮಸ್ಕಾನ್ ಆ ಹೆಣ್ಮಗು ಅವಳು ಅಲ್ಲ ಹೋಗ್ಬರ್ ಅಂತ ಕೂಗಿದ್ಲು, ಬಿಡಿ ಒಂದು ಮಕ್ಕಳಲ್ಲಿ ಫ್ರಿಕ್ಷನ್ ನಡೆದಾಗ, ಅದು ಎರಡು ಗುಂಪುಗಳ ನಡುವೆ ಘರ್ಷಣೆ ನಡೆದಾಗ ಆಯ್ತು ಆ ಘಟನೆಯನ್ನ ಭಾರತೀಯ ಪೊಲೀಸರು ಕರ್ನಾಟಕ. ಇದು ಬಿಜೆಪಿ ಕಡೆಯಿಂದ ಆಗ್ತಾ ಇರುವ ಸುದ್ದಿಗೋಷ್ಠಿ. ಬಿಜೆಪಿ ಎಂಎಲ್ಸಿ ತೇಜಸ್ವಿನಿ ಗೌಡ ಅವರು ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ ಉಡುಪಿಯ ಇನ್ಸಿಡೆಂಟ್ ಬಗ್ಗೆ. ಇದರ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರೀಕ್ಷಿತ್, ಈಗ ರಾಜಕೀಯ ಆರೋಪ ಪ್ರತ್ಯಾರೋಪ ಪ್ರಾರಂಭ ಆಗಿದೆ, ಆದ್ರೆ ಆಕ್ಚುಲಿ ಆಗಿದ್ದೇನು ಅನ್ನೋದ್ರ ಸ್ಪಷ್ಟನೆ ನೀಡಬೇಕಾಗಿರೋದು ಕಾಲೇಜು, ಕಾಲೇಜಿನ ಆಡಳಿತ ಮಂಡಳಿ. ಅಲ್ಲಿಂದ ಏನಾದ್ರೂ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆಯಾ? ಹಾಗೆ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಳ್ಳಿಕ್ಕೂ ಕ್ಲೂ ಇಲ್ಲ ಅನ್ನೋ ಹೇಳಿಕೆ ನೀಡಿದ್ದಾರೆ, ಕ್ಲೂ ಹುಡುಕೋ ಪ್ರಯತ್ನ ಆಗ್ತಾ ಇದೆಯಾ ಅಂತ ಹೇಳಿ. ಸ್ಮಿತಾ, ಸದ್ಯಕ್ಕೆ ಕಾಲೇಜ್ನವರಿಂದ ಯಾವುದೇ ಕೂಡ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ. ಕಳೆದ ವಾರ ವರ್ಷ ನಾವು ಘಟನೆ ಆದ ದಿನವೇ ಆ ಕ್ಷಣವೇ ಹೋಗಿ ವಿಚಾರಣೆ ಮಾಡಿದಾಗ ಅವರು ಪ್ರತಿಕ್ರಿಯೆ ಕೊಡಲು ನಿರಾಕರಿಸಿದ್ರು, ನಮ್ಮನ್ನ ಕಳಿಸುವಂತ ಪ್ರಯತ್ನ ಮಾಡಿ ಅವರು ನಮ್ಮನ್ನ ಹಿಂದಕ್ಕೆ ಕಳಿಸಿದ್ರು. ಆದ್ರೆ ಕಾಲೇಜ್ನ ಈವರೆಗೂ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಎಸ್ ಪಿ ಅವರ ಮಾಹಿತಿ ಹೇಳಿದಂತೆ ಈ ಏನು ಮೊಬೈಲ್ ಅನ್ನ ಆ ಕ್ಷಣ ಏನು ಇನ್ಸಿಡೆಂಟ್ ಕಾಲೇಜ್ ಮೂಲಕ ಆ ಮೊಬೈಲ್ ಅಲ್ಲಿ ಯಾವುದೇ ಒಂದು ರೀತಿಯ ವಿಡಿಯೋಗಳು ಇರ್ಬೋದು ಯಾವುದೇ ಸಿಕ್ಕಿಲ್ಲ. ಅವರು ಡಿಲೀಟ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಎಸ್ ಪಿ ಅವರು ಅಕ್ಷೇಂದ್ರ ಅವರು ಹೇಳಿದ್ದಾರೆ. ಸೊ ಸದ್ಯಕ್ಕೆ ಮೊಬೈಲ್ ಅಲ್ಲಿ ಯಾವುದೇ ಚಿತ್ರೀಕರಣ ಇಲ್ಲ ಮತ್ತು ಯಾವುದೇ ಕ್ಲೂ ಕೂಡ ಇಲ್ಲ ಸುಮೋಟೋ ದಾಖಲಿಸಲಿಕ್ಕೆ. ಸುಖ ಸುಮ್ಮನೆ ಯಾವ್ದಾದ್ರು ವಿಡಿಯೋ ನಮ್ಗೆ ಅಂತ ವಿಡಿಯೋಗಳು ನಿಜವಾದ ವಿಡಿಯೋ ಸಿಕ್ಕಿದಲ್ಲಿ ನಾವು FIR ಅನ್ನು ಮಾಡ್ತೇವೆ. ಸದ್ಯಕ್ಕೆ ಯಾವುದೇ ಅಂತ ವಿಡಿಯೋಗಳಾಗಿ ಶೇರ್ ಆಗಿರುವಂತ ವಿಡಿಯೋಗಳಾಗಿ ಯಾವುದೇ ದಾಖಲೆಗಳಿಲ್ಲ. ಸುಮ್ಮನೆ ಬೇರೆ ಬೇರೆ ವಾಯ್ಸ್ ಗಳನ್ನ ಕೊಟ್ಟು ಬೇರೆ ಬೇರೆ ಏನು ಡೂಪ್ಲಿಕೇಟ್ ಅನ್ನ ಮಾಡಿ ಅದನ್ನ ಹರಿಯ ಬಿಡ್ತಾ ಇದಾರೆ. ಇದು ಸರಿಯಲ್ಲ.
ಆತಂಕದ ವಾತಾವರಣ ನಿರ್ಮಾಣ ಆಗುತ್ತೆ, ಗೊಂದಲ ಸೃಷ್ಟಿಯಾಗುತ್ತೆ ಅನ್ನೋ ಮಾಹಿತಿಯನ್ನ ಎಸ್ಪಿ ಅವರು ಹೇಳಿದ್ದಾರೆ. ಕಾಲೇಜ್ನವರು ಈವರೆಗೂ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಈವರೆಗೂ ಕೊಟ್ಟಿಲ್ಲ. ಎಸ್ಪಿಎಲ್ ಅವರು ಎಸ್ಪಿಎಲ್ ಸುವರ್ಣ ಅವರು ನಾಳೆ ಅಥವಾ ನಾಳಿದ್ದು ನಮ್ಮ ಕಾಲೇಜ್ ಹೋಗಿ ಭೇಟಿ ಮಾಡಿ ನಾವು ವಿದ್ಯಾರ್ಥಿಗಳಿಂದ ಮತ್ತು ವಿದ್ಯಾರ್ಥಿನಿಯರಿಂದ ಮತ್ತು ಅಲ್ಲಿ ಕಾಲೇಜಿನ ಮುಖ್ಯಸ್ಥರಿಂದ ಮಾಹಿತಿ ಇನ್ನಷ್ಟು ಮಾಹಿತಿ ಪಡೆದು ನಿಮಗೆ ಮಾಹಿತಿಯನ್ನು ಕೊಡ್ತೇವೆ ಅನ್ನುವಂತ ಮಾಹಿತಿಯನ್ನು ಹೇಳಿದ್ದಾರೆ. ವಿದ್ಯಾರ್ಥಿನಿಯರ ಮನವೊಲಿಸುವ ಪ್ರಯತ್ನ ಆಗ್ತಾನೆ ಇದೆ, ಸಂಘಟನೆಯವರು ಕೂಡ ಮನವೊಲಿಸುವ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಈವರೆಗೂ ಯಾವುದೇ ವಿದ್ಯಾರ್ಥಿನಿಯರು ಮುಂದೆ ಬಂದು ಪ್ರತಿಕ್ರಿಯೆ ಕೊಡುವ ಹಂತದಲ್ಲಿ ಆ ಮನಸ್ಥಿತಿಯಲ್ಲಿ ಸದ್ಯಕ್ಕೆ ವಿದ್ಯಾರ್ಥಿನಿರಲಿಲ್ಲ. ಈಗಿನ ಕಾಲೇಜ್ನವರೇ ಜಸ್ಟ್ ಮಾಹಿತಿ ಕೊಡ್ಬೇಕು. ಅನಿತಾ ಭಟ್ ಅನ್ನುವಂತ ಸಿನಿಮಾ ನಾಯಕಿ ಅವರು ಏನಿದ್ದಾರೆ, ಆಕೆ ನನ್ನ ಜೀವನದಲ್ಲಿ ಆಗಿರುವಂತಹ ಕೈಗಟನೆಯನ್ನ ಇದೇ ರೀತಿಯ ಕೈಗಟನೆಯನ್ನ ಹಂಚಿಕೊಳ್ತೇವೆ ಮುಂದಿನ ದಿನಗಳಲ್ಲಿ ಅಂತೂ ಮಾಹಿತಿಯನ್ನು ಕೊಟ್ಟ ಬಳಿಕ ಈ ರೀತಿಯ ಟ್ವಿಟರ್ ನಲ್ಲಿ ಮತ್ತಷ್ಟು ಟ್ರೆಂಡ್ ಆಗ್ತಾ ಇರೋದು ಏನು, ರಶ್ಮಿ ಸಾಮಂತ್ ಅವರು ಕೂಡ ಅದನ್ನ ಟ್ವಿಟರ್ನ ಮತ್ತೆ ಅದನ್ನ ಶೇರ್ ಮಾಡಿಕೊಂಡು ನಾನು ಉಡುಪಿಯವಳು ಉಡುಪಿಯಲ್ಲಿ ಇಂಥ ಘಟನೆಗೆ ಯಾರು ಪತ್ರಿಕೆ ಕೊಡ್ತಾ ಇಲ್ಲ ಅನ್ನುವಂತ ರೀತಿಯಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಟ್ವಿಟ್ಗೆ ಮತ್ತಷ್ಟು ಆಕ್ರೋಶ ಆರೋಪ ಪ್ರತ್ಯಾರೋಪಗಳು ಬರ್ತಾ ಇದೆ. ಅದರ ಎಸ್ಪಿ ಪೊಲೀಸರು ಕೂಡ ರಶ್ಮಿ ಸಾಮಂತ್ ಮನೆಗೆ ಹೋಗಿ ಪೋಷಕರನ್ನು ವಿಚಾರಣೆ ಮಾಡಿರೋದು ಕೂಡ ಈಗ ಆಕ್ರೋಶ ಕಾರಣವಾಗಿದೆ. ಒಟ್ಟಾರೆ ರಶ್ಮಿ ಸಾಮಂತ್ ಅವರ ರೀಟ್ವೀಟ್ ಏನಿದೆ ಸದ್ಯಕ್ಕೆ ಟ್ರೆಂಡ್ ಅನ್ನು ಪಡೆದುಕೊಳ್ತಾ ಇದೆ ಮತ್ತು ಆಕ್ರೋಶಕ್ಕೆ ಮತ್ತು ಪ್ರತ್ಯಾರೋಪಕ್ಕೆ ಕಾರಣ ಆಗ್ತಾ ಇದೆ. ಮತ್ತು ರಾಷ್ಟ್ರೀಯ ನಾಯಕ ಚಿಂತಕಿಯನ್ನ ಈ ರೀತಿ ಅವರ ಮನೆಯವರನ್ನ ವಿಚಾರಣೆಗೆ ಒಳಪಡಿಸಿದ್ರು ಇಷ್ಟು ಸರಿ ಅನ್ನುವಂತಹ ಒಂದು ಮಾತುಗಳು ಈಗ ಟ್ವಿಟರ್ ಅಲ್ಲಿ ಹರಿದಾಡ್ತಾ ಇದೆ. ಒಟ್ಟಾರೆ ಇರುವಂತದ್ದು ಈಗ ಕಾಲೇಜ್ನವರ ಹೇಳಿಕೆ ಅಮಾನತು ಆಗಿದೆಯಾ ಅಥವಾ ಯಾವ ರೀತಿ ಅವರ ಮುಂದಿನ ಹೆಜ್ಜೆಗಳು ಅನ್ನುವಂಥದ್ರ ಕಾಲೇಜ್ನವರ ಸ್ಪಷ್ಟಪಡಿಸಲಾಗಿದೆ. ಒಟ್ಟಾರೆ ಇನ್ನಷ್ಟು ಏನು ಈ ರಶ್ಮಿ ಸಾಮಂತ್ ಅವರ ಟ್ವೀಟ್ಗಳು ಇನ್ನಷ್ಟು ಚರ್ಚೆಗೆ ಕಾರಣ ಆಗಿದೆ. ರೈಟ್, ಧನ್ಯವಾದ ಪರೀಕ್ಷಿತ್ ಮಾಹಿತಿಗಾಗಿ. ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ನ ಪಡಸಾಲಿಯಲ್ಲಿ ಆಗ್ತಾ ಇರುವ ಡೆವಲಪ್ಮೆಂಟ್ ಅನ್ನ ವಿವರಿಸುತ್ತೆ ನಮ್ಮ ಮುಂದಿನ ಸುದ್ದಿ. ಹಾಗಾದ್ರೆ ಸುದ್ದಿ ಯಾವುದು, ಅದರ ಸುತ್ತ ಇರುವ ಮೂರು ಪ್ರಶ್ನೆ ಯಾವುದು ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ ಏನು ಅನ್ನೋದು, ಏನು ಅನ್ನೋ ಪ್ರಶ್ನೆಗೆ ಉತ್ತರ ಸಭೆ ಕರೀರಿ, ಶಾಸಕಾಂಗ ಪಕ್ಷದ ಸಭೆ ಕರೀರಿ ಅಂತ ಹೇಳಿ ಕಾಂಗ್ರೆಸ್ನ ಶಾಸಕರು ಪತ್ರ ಬರೆದಿದ್ದಾರೆ. ಯಾಕೆ ಈ ರೀತಿಯ ಪತ್ರ ಅಂದ್ರೆ ಶಾಸಕರ ಮಾತನ್ನ, ಅವರ ಮನವಿಯನ್ನ, ಆಗ್ರಹವನ್ನ ಸಚಿವರು ಕೇಳ್ತಾ ಇಲ್ವಂತೆ. ಹಾಗಾದ್ರೆ ಯಾರು ಬರೆದಿರೋದು ಪತ್ರ, ಯಾರ ನೇತೃತ್ವದಲ್ಲಿ ಆಗ್ತಾ ಇದೆ ಈ ರೀತಿಯ ಬೆಳವಣಿಗೆ ಅಂದ್ರೆ ಬಿಆರ್ ಪಾಟೀಲ್ ಕಾಂಗ್ರೆಸ್ನ ಶಾಸಕರು ಪತ್ರ ಬರೆದಿದ್ದಾರೆ. ಈ ಪತ್ರದಲ್ಲಿ 20ಕ್ಕೂ ಅಧಿಕ ಶಾಸಕರು ಸಹಿಯನ್ನ ಕೂಡ ಹಾಕಿದ್ದಾರೆ. ಯಾರಿಗೆ ಪತ್ರ ಬರೆದಿದ್ದಾರೆ, ಹಾಗಾದ್ರೆ ಶಾಸಕರ ಆಗ್ರಹ ಏನು, ಪತ್ರದಲ್ಲಿರುವ ಅಂಶಗಳೇನು ಗಮನಿಸ್ತಾ ಹೋಗೋಣ. ಕಾಂಗ್ರೆಸ್ ಶಾಸಕರಿಗೆ ಬೇಸರ ತರಿಸಿದ್ಯಾ ಕೆಲ ಘಟನೆಗಳು ಅಂತ ಹೇಳಿ ಯಾಕೆ ಮಾತನ್ನು ಹೇಳ್ತಿದ್ದೀವಿ ಅಂದ್ರೆ, ಶಾಸಕರು ಪತ್ರ ಬರೆದು ಮನವಿಯನ್ನ ಮಾಡಿಕೊಂಡ್ರು ಕೂಡ ಸಂಬಂಧಪಟ್ಟ ಇಲಾಖೆಯ ಸಚಿವರು ಅದ್ರ ಬಗ್ಗೆ ಕ್ಯಾರೆ ಅಂತಿಲ್ವಂತೆ. ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆಗಬೇಕಾದ ಕೆಲಸ ಕಾರ್ಯಗಳು ಅಥವಾ ಯೋಜನೆಯ ಅನುಷ್ಠಾನ, ಅಭಿವೃದ್ಧಿ ಕಾರ್ಯಗಳು, ಇದಕ್ಕೆ ಸಂಬಂಧಪಟ್ಟಂತೆ ಪತ್ರವನ್ನ ಬರೆದ್ರೆ ಅದಕ್ಕೆ ಸಚಿವರುಗಳು ಸ್ಪಂದಿಸ್ತಿಲ್ಲ ಅನ್ನೋ ಆರೋಪ, ಅಸಮಾಧಾನ. ಕ್ಷೇತ್ರಗಳ ಕೆಲಸಗಳು ಆಗ್ತಾ ಇಲ್ಲ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಪಕ್ಷದೇ ಶಾಸಕರು. ಕ್ಷೇತ್ರಗಳ ಅಭಿವೃದ್ಧಿ ಬಗ್ಗೆ ಚರ್ಚೆಗೆ ಒತ್ತಾಯವನ್ನ ಮಾಡುತ್ತಿದ್ದಾರೆ. ಅಭಿವೃದ್ಧಿ ಕೆಲಸಗಳಿಗೆ ಅನುದಾನವನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ಒತ್ತಾಯಿಸುತ್ತಿದ್ದಾರೆ. ಈ ಎಲ್ಲಾ ವಿಚಾರಗಳನ್ನ ನಾವು ನಿಮ್ಮ ಮುಂದೆ ಮಾಹಿತಿಯನ್ನ ಹಂಚಿಕೊಳ್ಬೇಕು, ಚರ್ಚೆಗೆ ಒಳಪಡಿಸಬೇಕು. ಹೀಗಾಗಿ 27ನೇ ತಾರೀಕು ಇದೇ ತಿಂಗಳ 27ನೇ ತಾರೀಕು ಸಿಎಲ್ಪಿ ಸಭೆ ಕರೀರಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸ್ಪಂದಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಕೆಲ ಶಾಸಕರು ಹಾಗೆ ಡಿಸಿಎಂ ಸಿಎಂ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ, ಕೇಳೋಣ. ಇವತ್ತು ಶಾಸಕಾಂಗ ಪಕ್ಷ ಸಭೆ ಕರಿಬೇಕು ಅಂತ ಹೇಳಿ ಶಾಸಕರ ಒತ್ತಾಯ ಬಹಳ ಇತ್ತು. ಬಿ ಆರ್ ಪಾಟೀಲ್ ಆಳಂದ ಎಂ ಎಲ್ ಎವರು ಮತ್ತು ಕಾಗೆ ಮಹಂತೇಶ್ ಕವರು ಇಂಥವರು ಕೆಲವು ಜನ ಶಾಸಕಾಂಗ ಪಕ್ಷ ಸಭೆ ಕರೆದು ಚರ್ಚೆ ಆಗಲಿ ಅಂತೇಳಿ ಅವರು ಒಂದು ಲೆಟರ್ ರೆಡಿ ಮಾಡ್ಕೊಂಡು ಬಂದಿದ್ರು. ಯಾರು ಬಿ ಆರ್ ಪಾಟೀಲ್ ನನಗೆ ಹೇಳಿದ್ರು ಇವರ ಸೀನಿಯರ್ ಲೀಡರ್ ಇದನ್ನು ಸೈನ್ ಮಾಡಿ, ಸೈನ್ ಮಾಡಿದೆ. ಆದ್ರೆ ಇಷ್ಟೇ ಬರೆದಿದ್ದಾರೆ ಅವರು ಅಷ್ಟೇ. ಸುಳ್ಳು ಯಾರು ಬರ್ತಿಲ್ಲ, ಯಾವ ಎಲ್ಲ ಅವರು ಸುಮ್ಮನೆ ಹೋಗುವಾದ ಸುದ್ದಿಗಳು ಅಷ್ಟೇ. ರಾಹುಲ್ ಗಾಂಧಿಯವರು ಮೀಟಿಂಗ್ ಕರಿತೀವಿ ಅಂದಿದ್ರಿಂದ ಅದು ಮುಂದಕ್ಕೆ ಹೋಯ್ತು. ಹಾಗಾಗಿ ಮೀಟಿಂಗ್ ಕರೆದಿದ್ದೀವಿ, ಗುರುವಾರ ಲೇಸ್ಲೇಟರ್ ಪಾರ್ಟಿ ಮೀಟಿಂಗ್ ಕರೆದಿದ್ದೀವಿ, ಅಲ್ಲಿ ಚರ್ಚೆ ಮಾಡ್ತೀವಿ. ಸರ್ಕಾರ ಬಂದು ಇನ್ನೂ 2 ತಿಂಗಳಾಗಿರೋದು ಅಷ್ಟೇ. ಇವರೇನು ಮಾಡಿಲ್ಲ, ಲೇಸ್ಲೇಟರ್ ಪಾರ್ಟಿ ಮೀಟಿಂಗ್ ಕರೀರಿ ಅಂತ ಹೇಳಿದ್ದಾರೆ, ಕರೆದಿದ್ದೀವಿ ಅಷ್ಟೇ. ಮುಖ್ಯಮಂತ್ರಿಗಳು ಪತ್ರ ಬಂದಿದೆ ಅಂತಾರೆ, ಉಪಮುಖ್ಯಮಂತ್ರಿಗಳು ಬಂದಿಲ್ಲ ಅಂತಾರೆ. ಇದೆಲ್ಲದರ ನಡುವೆ ಪತ್ರ ಬರೆದವರು ಏನ್ ಹೇಳ್ತಾರೆ, ಸಿಎಲ್ಪಿ ಸಭೆ ಕರೆಯೋಕೆ ನಾನು ಸಿಎಂಗೆ ವಿನಂತಿ ಮಾಡಿಕೊಂಡು ಪತ್ರ ಬರೆದಿದ್ ನಿಜ ಅಂತ ಶಾಸಕ ಬಿ ಆರ್ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅದಕ್ಕೆ ಬೇರೆ ಶಾಸಕರು ಸಹಿ ಹಾಕಿರಬಹುದು, ಶಾಸಕಾಂಗ ಸಭೆ ಕರೆಯುವಂತೆ ಕೇಳೋದು ನಮ್ಮ ಹಕ್ಕು, ಹೇಳಿದ್ದೇವೆ, ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವು ಶಾಸಕರು ಶಾಸಕಾಂಗ ಪಕ್ಷದ ಸಭೆಯನ್ನ ಕರಿಬೇಕು ಅಂತ ಹೇಳಿ ಒಂದು ವಿನಂತಿಯನ್ನ ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಯಾಕಂದ್ರೆ
ಶಾಸಕಾಂಗ ಪಕ್ಷದ ಸಭೆ ಇತ್ತು, ಅದು ಕಾರಣಾಂತರಗಳಿಂದ ಕೆಲಸ ಒತ್ತಡದಿಂದ ರದ್ದಾಯಿತು. ಆಮೇಲೆ ಮತ್ತೆ ನಾವು ಕ್ಷೇತ್ರಕ್ಕೆಲ್ಲ ವಾಪಸ್ ಬಂದಿವಿ. ಶಾಸಕಾಂಗ ಪಕ್ಷ ಸಭೆ ಕರಿಬೇಕನ್ನು ಅಂತ ಹೇಳುವಂಥದ್ದು ಅದು ನಮ್ಮ ಹಕ್ಕು ಕೂಡ, ಅವರು ಕರೆಯುವಂಥದ್ದು ಕೂಡ ಅವ್ರ ಹಕ್ಕು. ಅಷ್ಟು ವಿನಂತಿ ಪತ್ರವನ್ನು ಬರೆದಿದ್ದೇವೆ. ಯಾರಿಗೆ ಬರೆದ? ಮುಖ್ಯಮಂತ್ರಿ ಬರ್ದೇವೆ. ಅವರ ಶಾಸಕ ಪಕ್ಷದ ನಾಯಕರು ಮುಖ್ಯಮಂತ್ರಿಗಳೇ. ಯಾವಾಗ ಯಾವಾಗ ಬರೆದಿರೋ? ಮೂರು ದಿವಸ. ಏನಂತ ಬರ್ತದೆ? ಏನಿಲ್ಲ, ಕಾರಣಾಂತರಗಳಿಂದ ಶಾಸಕಾಂಗ ಪಕ್ಷ ರದ್ದಾಗಿದೆ, ಆದಷ್ಟು ಬೇಗ ಶಾಸಕಾಂಗ ಪಕ್ಷದ ಸಭೆಯನ್ನು ತಾವು ಕರಿಬೇಕು ಅಂತ ಹೇಳಿದ್ರು. ಲೆಟರ್ ಪ್ಯಾಡ್ ಮೇಲೆ ಬರ್ತಿದ್ದೀನಿ. ಯಾರು ರಾಯರೆಡ್ಡಿ ಆಮೇಲೆ ಯಾರು ಮಾಡ್ತೇನೆ. ಇದರಲ್ಲಿ ಏನು ಅಂಥದ್ದಿಲ್ಲ. ಡೆಮೊಕ್ರೆಟಿಕ್ ರೈಟ್ ನಮ್ಮದು, ಶಾಸಕಾಂಗ ಪಕ್ಷದ ಸಭೆ ನಡೆಸೋದು, ಅಲ್ಲಿ ನಮ್ಮ ಆಂತರಿಕ ಸಮಸ್ಯೆನ ಚರ್ಚೆ ಮಾಡೋದು. ಉಡುಪಿಯಲ್ಲಿ ನಿನ್ನೆ ನಡೆದ ಒಂದು ಘಟನೆಗೆ ಸಂಬಂಧಪಟ್ಟಂತದ್ದು. ಹಾಗಾದ್ರೆ ಯಾರಿಗೆ ಸಂಬಂಧಪಟ್ಟ ಸುದ್ದಿ ಇದು ಅನ್ನೋ ಪ್ರಶ್ನೆಗೆ ಉತ್ತರ, ಶರತ್ ಕುಮಾರ್ ಅನ್ನೋ ಯುವಕನಿಗೆ ಸಂಬಂಧಪಟ್ಟ ಸುದ್ದಿ. ಏನಾಗಿತ್ತು ಅನ್ನೋ ಪ್ರಶ್ನೆಗೆ ಉತ್ತರ, ನಿನ್ನೆ ರೀಲ್ಸ್ ಮಾಡ್ಲಿಕ್ಕೆ ಹೋದ ಸಂದರ್ಭದಲ್ಲಿ ನೀರು ಪಾಲಾಗಿದ್ದ ಈತನ ಶವಕ್ಕಾಗಿ ಇದೀಗ ಹುಡುಕಾಟ ಮುಂದುವರೆದಿದೆ. ಎಲ್ಲಾಗಿದ್ದು ಘಟನೆ ಅನ್ನೋ ಪ್ರಶ್ನೆಗೆ ಉತ್ತರ, ಉಡುಪಿಯ ಅರಿಶಿನಗುಂಡಿ ಜಲಪಾತದಲ್ಲಿ, ಉಡುಪಿ ಜಿಲ್ಲೆಯಲ್ಲಿರತಕ್ಕಂಥ ಜಲಪಾತ, ಜಲಪಾತ ವೀಕ್ಷಣೆಗೆ ಅಂತ ಹೇಳಿ ಈತ ಹೋಗಿದ್ದ ಸಂದರ್ಭದಲ್ಲಿ ರೀಲ್ಸ್ ಮಾಡಲಿಕ್ಕೆ ಅಂತ ಹೇಳಿ ಬಂಡೆಯ ತುದಿಯಲ್ಲಿ ಹೋಗಿ ನಿಲ್ತಾನೆ. ಆ ಸಂದರ್ಭದಲ್ಲಿ ಕಾಲ್ ಜಾರಿ ಪ್ರಪಾತಕ್ಕೆ ಬಿದ್ದಿದ್ದಾನೆ. ಇನ್ನೂ ಕೂಡ ಈತನ ಶೋಧ ಆಗಿಲ್ಲ, ಇದರ ಹುಡುಕಾಟ ಮುಂದುವರೆದಿದೆ. ಯಾವ ರೀತಿ ನಡೀತಾ ಇದೆ ಶರತ್ಗಾಗಿ ಹುಡುಕಾಟ ಗಮನಿಸ್ತಾ ಹೋಗೋಣ. ರೀಲ್ಸ್ ಮಾಡ್ಲಿಕ್ಕೆ ಹೋಗಿ ಕಾಲ್ ಜಾರಿ ಬಿದ್ದಿದ್ದ ಭದ್ರಾವತಿ ಮೂಲದ ಶರತ್ ಕುಮಾರ್, ಈತನ ಶವಕ್ಕಾಗಿ ಹುಡುಕಾಟವನ್ನ ಮುಂದುವರಿಸಲಾಗಿದೆ. ಪೊಲೀಸರು ಹಾಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೆ ಸಾಹಸಿಗರ ಸಹಾಯದಿಂದ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಅಂದ್ರೆ ಈ ಶರತ್ನ ಹುಡುಕಾಟಕ್ಕೆ ಅಂತ ಮಾಡಲಾಗ್ತಾ ಇದೆಯಾ ಪ್ರಯತ್ನದ ಭಾಗವಾಗಿ ಹುಡುಕೋಕ್ ಹೋಗಿದ್ದ ಈಶ್ವರ್ ಮಲ್ಪೆ ಅನ್ನೋರು ಕೂಡ ಬಿದ್ದುಬಿಟ್ಟಿದ್ದಾರೆ ಕಾಲ್ ಜಾರಿ. ಇನ್ನು ಅಲ್ಲಿದ್ದ ಬೇರೆಯವರ ಸಹಾಯದಿಂದ ಅವ್ರ ಮೇಲೆದ್ದು ಬಂದಿದ್ದಾರೆ. ಆದರೆ ಈ ರಕ್ಷಣಾ ಕಾರ್ಯಾಚರಣೆ, ಶೋಧ ಕಾರ್ಯಾಚರಣೆಯನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ವಾಪಸ್ ಬಂದಿದ್ದಾರೆ ಈಶ್ವರ್. ಹೀಗಾಗಿ ಚಿತ್ರದುರ್ಗ ಮೂಲದ ಜ್ಯೋತಿ ಕುಮಾರ್ ಅವರನ್ನ ಕರೆ ತರಲಿಕ್ಕೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಭಾನುವಾರ ಭದ್ರಾವತಿಯಿಂದ ಉಡುಪಿಗೆ ಬಂದಿದ್ದ 24 ವರ್ಷದ ಶರತ್ ಕುಮಾರ್ ಅರಶಿನಗುಂಡಿ ಫಾಲ್ಸ್ ನೋಡೋಕೆ ತೆರಳಿದ್ದಾಯ್ತ. ಈತನಿಗೆ ರೀಲ್ಸ್ ಮಾಡುವ ಖಯಾಲಿ ಇತ್ತು. ಫಾಲ್ಸ್ ಬಳಿಯ ಕಲ್ಲಿನ ಮೇಲೆ ನಿಂತು ಪೋಸ್ ಕೊಡೋಕೆ ಹೋದ ಸಂದರ್ಭದಲ್ಲಿ ಜಾರಿ ಜಲಪಾತಕ್ಕೆ ಬಿದ್ದು ಕೊಚ್ಚಿ ಹೋಗಿದ್ದಾನೆ. ಈವರೆಗೂ ಕೂಡ ಈತನ ಯಾವ ಸುಳಿವು ಕೂಡ ಪತ್ತೆಯಾಗಿಲ್ಲ. ಸಹಜವಾಗಿ ಆತ ಮೃತಪಟ್ಟಿದ್ದಾನೆ ಅಂತ ಹೇಳಿ ನಂಬಿ ಆತನ ಶವಕ್ಕಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ ನಿರಂತರ ಮಳೆ ಕೂಡ ಆಗ್ತಾ ಇದೆ. ಹೀಗಾಗಿ ಮಳೆ ಕೂಡ ಶೋಧ ಕಾರ್ಯಕ್ಕೆ ಅಡ್ಡಿಯನ್ನ ಉಂಟು ಮಾಡ್ತಾ ಇದೆ. ಜಲಪಾತದ ಬಳಿ ತಲುಪೋಕೇನೆ 6 ಕಿಲೋಮೀಟರ್ನಷ್ಟು ದೂರ ನಡೆದುಕೊಂಡು ಹೋಗಬೇಕು ಅಂತ ಹೇಳಿ ಈ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದ ಈಶ್ವರ್ ಮಲ್ಪೆಯವರು ಬೆಳಗ್ಗೆ ನ್ಯೂಸ್ 18 ಜೊತೆ ಮಾತನಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಈ ರೀತಿ ದುರ್ಗಮ ಜಲಪಾತ ಪ್ರದೇಶಕ್ಕೆ ತಲುಪೋದೇ ದೊಡ್ಡ ಸಾಹಸ, ಇನ್ನು ಕಲ್ಲು ಬಂಡೆಗಳ ನಡುವೆ ಶವ ಹುಡುಕೋದು ಕಷ್ಟದ ಕೆಲಸ. 3 ದಿನಗಳಿಂದ ಹುಡುಕಾಟ ಕಳೆದ 2 ದಿನದಿಂದ ನಡೀತಾ ಇದೆ. ಶರತ್ ಪತ್ತೆಗಾಗಿ ಈಶ್ವರ್ ಮಲ್ಪೆ ತಂಡ ಪ್ರಯತ್ನ ಮಾಡಿದ್ರು ಕೂಡ ಈವರೆಗೆ ಯಾವುದೇ ರೀತಿಯ ಸುಳಿವು ಪತ್ತೆಯಾಗಿಲ್ಲ. ಇನ್ನು ನಾಳೆ ಮತ್ತೆ ಹುಡುಕಾಟಕ್ಕೆ ತೆರಳೋ ಸಾಧ್ಯತೆ ಇದೆ ಈಶ್ವರ್ ಮಲ್ಪೆ ಅವರು. ಈ ಮಧ್ಯೆ ಚಿತ್ರದುರ್ಗದ ಸಾಹಸಿಗ ಜ್ಯೋತಿರಾಜ್ರನ್ನ ಕರೆಸುವ ಕುರಿತು ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಅರಣ್ಯ ಇಲಾಖೆ ಸಿಬ್ಬಂದಿ, ಪೊಲೀಸರು ಕೂಡ ಶರತ್ ಕುಮಾರ್ ಹುಡುಕಾಟಕ್ಕಾಗಿ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ. ಶರತ್ ಕುಮಾರ್ ಸಂಬಂಧಿಕರು ಕೂಡ ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಸುಮಾರು ನಾನು, ನಮ್ಮ ತಂಡ, ಹಾಗೆ ಫೈರ್ ಬ್ರಿಗೇಡ್ನವರು, ಹಾಗೆ ಪೊಲೀಸ್ ಸಿಬ್ಬಂದಿ, ಸ್ಥಳೀಯರು ಸುಮಾರು 100 ಜನ ತಂಡ ಅಲ್ಲಿ ಬಂದಿದೆ. ಆದರೆ ಅಲ್ಲಿ ಆ ಜಾಗಕ್ಕೆ ಹೋಗಲು ಸುಮಾರು 5-6 ಕಿಲೋಮೀಟರ್ ಆಗ್ತದೆ. ನಾವು ನಡ್ಕೊಂಡು ಅಲ್ಲಿ ಆ ಕಷ್ಟಕರ ದಾರಿಯಲ್ಲಿ ಹೋಗಿ ಅಲ್ಲಿ ಪಾಚಿ ಕಟ್ಕೊಂಡಿದ್ದೆ. ಅಲ್ಲಿ ಸುಮಾರು 2 ಪಲ್ಸನ್ನು, ಯಾಕೆಂದರೆ 2 ನೀರು ದಾಟ್ತದೆ, ಆ ದಾಟಿಕೊಂಡು ನೀರನ್ನು ದಾಟಿಕೊಂಡು ಅವರು ಮತ್ತೊಂದು ದೊಡ್ಡ ಪಲ್ಸಿಗೆ ಹೋಗಿದ್ದಾರೆ. ಆ ಪಲ್ಸ್ ಕೆಳಗಡೆ ನಿಲ್ಲಕ್ಕೆ ಭಯಂಕರ, ಅಷ್ಟು ಭಯಂಕರ ಆಗಿದೆ. ಎಲ್ಲಾದರೂ ಕಾಲು ಜಾರಿ ಕೆಳಗೆ ಬಿದ್ದರೆ ಅಂದರೆ ಅವನು ಎಲುಬು ಸಮೇತ ಸಿಗಲ್ಲ. ನಾವು ಕಷ್ಟಪಟ್ಟು ಕೆಳಗೆ ಇಳಿದು ನೋಡಿದ್ದೇವೆ, ಆದರೂ ಸಹ ಕೆಳಗೆ ಹೋಗುವಾಗ ನಾವು ಹೋದರೆ ಮತ್ತೆ ನಮ್ಮ ಮೇಲೆ ಬರೋ ಚಾನ್ಸಸ್ಸೇ ಇಲ್ಲ. ಯಾಕೆಂದರೆ ಒಂದು ಜೀವ ಹೇಗೋ ಹೋಗಿದೆ, ಆದರೂ ಆ ಜೀವ ಹುಡ್ಕೊಳ್ಳಿಕ್ಕೆ ನಮ್ಮಂಥ ಯಾರಾದರೂ ಹೋದರೂ ಸಹ ಮೇಲೆ ಬರೋಕ್ಕೆ ಯಾರಿಗೂ ಆಗಲ್ಲ. ಆ ಥರ ಕಷ್ಟಕರ ಅದು ಜೀವ ಅದು. ದಯವಿಟ್ಟು ಸ್ನೇಹಿತರೆ, ನೀವು ಸೆಲ್ಫಿ ಎಂಥ ಗೀಳು ಹಿಡ್ಕೊಂಡು ದಯವಿಟ್ಟು ಇಂಥ ಜಾಗಗಳಿಗೆ ಬರಬೇಡಿ. ಯಾಕೆಂದರೆ ಇಲ್ಲಾದರೆ ಒಂದು ಸ್ಥಳೀಯರ ಹತ್ರ ಕೇಳಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೇಳಿ, ಅಲ್ಲ ಗಾರ್ಡ್ ಬಗ್ಗೆಯವರು ಅವ್ರ ಹತ್ರ ಎಲ್ಲರ ಹತ್ರ ಲೈಫ್ ಗಾರ್ಡ್ ಯಾರ ಹತ್ರ ಕೇಳಿಕೊಂಡು ನೀವು ಮುಂದೆ ಯೋಚನೆ ಮಾಡಬೇಕು. ಇಂಥ ಜಾಗದಕ್ಕೆ ದಯವಿಟ್ಟು ಖಂಡಿತವಾಗಿ ನೀವು ಇಲ್ಲಿ ಬರಬೇಡಿ ಅಂತ ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತೆ. ಯಾಕೆಂದರೆ ಆ ತಾಯಿಗೆ ಎಷ್ಟು ದುಃಖ ಆಗಿರ್ಬೋದು, ಒಂದು ಮಗನ ಕಳ್ಕೊಂಡು ಇಂಥದ ಸನ್ನಿವೇಶದಲ್ಲಿ ಒಂದು ಸಲ ಜೀವ ಹೋದರೆ ಮತ್ತೊಂದು ಸಲ ಕೊಡಲಿಕ್ಕಾಗಲ್ಲ. ಕಾರ್ಯಾಚರಣೆ ಇಲ್ಲ, ಎಲ್ಲ ನೋಡಿದ್ರು ಆಗಲ್ಲ ಅಂತ ವಾಪಸ್ ಬಂದರು. ಎಲ್ಲ ಬರ್ತಾ ಇದ್ದಾರೆ ವಾಪಸ್. ನಿನ್ನೆ ಬೆಳಗ್ಗೆ ಬಂದು ಇಲ್ಲಿ 10:30 ತಿಂಡಿ ತಿನ್ಕೊಂಡು ಬಂದಿರೋದು. ಮೇಲೆ ಮನೇಲಿ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿರೋದು. ಅದು ಇನ್ನೂ ಅವರು ಮಾಹಿತಿ ಹೇಳ್ತಾ ಇದ್ದಾರೆ, ಹೇಳ್ಬೇಕು ನೋಡ್ಬೇಕು. ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ, ಅವ್ರು ಹುಡುಕಾಡ್ತಾ ಇದ್ದಾರಲ್ಲ ಅವರು.
ಬೆಳಗ್ಗೆ 7 ಗಂಟೆಯಿಂದ ನಾವು ಬಂದ್ವಿ, ಅವರು ಫಾರೆಸ್ಟ್ನವರೆಲ್ಲ 10:30 ಬಂದರು. ಅಲ್ಲಿ ಹುಡುಕೋಕ್ಕೆ ಆಗ್ತಾಯಿಲ್ಲ, ಅದು ಭಾಳ ಹತ್ರನೇ ಹೋಗಕ್ಕೆ ಆಗ್ತಾಯಿಲ್ಲ, ಭಾಳ ತುಂಬ ಕ್ರಿಟಿಕಲ್ ಇದೆ ಏರಿಯಾ. ಇಲ್ಲ ಇಲ್ಲ ಆ ಥರ ಎಲ್ಲ ಏನು ಹೇಳಿ, ಹೊಸನಗರ ಹೋಗ್ತೀವಿ ಅಂತ ಹೇಳ್ಕೊಂಬಂದರು. ಅವ್ರದ್ದು ಗಾಡಿ ಇದೆಯಾ, ನಾವು ಗಾಡಿ ಕೆಲಸದ ಮೇಲೆ ಹೋಗಿರ್ತಾರೆ ಅಂತೇಳಿ. ಇದು ಇವತ್ತಿನ 3 ಗಂಟೆ 3 ಪ್ರಶ್ನೆ ವಿಶೇಷ ನ್ಯೂಸ್ ಬುಲೆಟಿನ್ ನೋಡ್ತಾರೆ. ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.